ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕರ್ನಾಟಕ ರಾಜ್ಯದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯ ಅನುಷ್ಠಾನದಲ್ಲಿ ಏಕಾಏಕಿ ವಿತರಕರ ಬಿಲ್ಲುಗಳನ್ನು ರದ್ದುಪಡಿಸಿರುವ ಕುರಿತು ಮೈಸೂರು ಜಿಲ್ಲಾ ಹನಿ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯ ಸೂಕ್ಷ್ಮ ನೀರಾವರಿ ಅನುಷ್ಠಾನ ಸಂಬಂಧ ಹೊಸ ಮಾರ್ಗಸೂಚಿಕೆಯಲ್ಲಿ ವಿತರಕರ ಬಿಲ್ಲುಗಳನ್ನು ಪರಿಗಣಿಸಬಾರದೆಂದು ಆದೇಶ ಹೊರಡಿಸಲಾಗಿದೆ. ಇಂತಹ ಹೊಸ ಮಾರ್ಗಸೂಚಿಯಿಂದಾಗಿ ಸಾವಿರಾರು ಜನರು ಉದ್ಯೋಗ ಕಳೆದುಕೊಂಡು ಅವರ ಕುಟುಂಬ ಬೀದಿ ಪಾಲಾಗಲಿದೆ ಎಂದು ಸಂಘದ ಅಧ್ಯಕ್ಷ ರಂಗನಾಥ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಹನಿ ನೀರಾವರಿ ಮಾರ್ಗಸೂಚಿಗಳನ್ನು ಬದಲಾವಣೆ ಮಾಡಿರೋದ್ರಿಂದ ರೈತರಿಗೆ ವಿತರಕರ ಬಿಲ್ಲುಗಳನ್ನು ನೀಡಲು ತೊಂದರೆಯಾಗುತ್ತೆ. ಇದರಿಂದ ರೈತರಿಗೆ ಸಬ್ಸಿಡಿ ಹಣವೂ ದೊರೆಯುವುದಿಲ್ಲ. ಆದರೆ ತೋಟಗಾರಿಕೆ ಇಲಾಖೆಯಿಂದ ಮಾನ್ಯತೆ ಪಡೆದಿರೋ ನಮ್ಮ ಸಂಘವು ಈಗಾಗಲೇ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಚ್ಚುಕಟ್ಟಾಗಿ ರೈತರಿಗೆ ತಲುಪಿಸುವಲ್ಲಿ ಮತ್ತು ಮಾರಾಟ ನಂತರದ ಸೇವೆಯನ್ನು ರೈತರಿಗೆ ಸ್ಥಳೀಯವಾಗಿ ನೀಡಲಾಗುತ್ತಿದೆ. ಮಾನ್ಯತೆ ಪಡೆದ 4,000 ವಿತರಕರು ಇದರಲ್ಲಿ ಸ್ವ ಉದ್ಯೋಗ ಕಂಡುಕೊಂಡಿದ್ದು ಸುಮಾರು 1,00,000 ಜನರಿಗೆ ಉದ್ಯೋಗವನ್ನು ಸ್ಥಳೀಯವಾಗಿ ಕಲ್ಪಿಸಿದ್ದೇವೆ. ಹೀಗಾಗಿ ನೂತನ ಆದೇಶವನ್ನು ರದ್ದುಗೊಳಿಸಬೇಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಂಪನಿಯ ಆಗಲಿ ಇಲ್ಲ ನಮ್ಮ ಡೀಲರ್ಗಳಾಗಲಿ ಯಾರನ್ನು ಕರೆದು ಯಾವುದೇ ವಿಚಾರಣೆ ಮಾಡದೆ ಏಕಾಬಿಕಿ ಅವರು ನೇರವಾಗಿ ಬಿಲ್ಲುಗಳನ್ನು ಕಂಪನಿಯ ಹೆಸರಿಗೆ ಕೊಡಬೇಕು, ನಾವು ವಿತರಕರಿಗೆ ಕೊಡುವುದಿಲ್ಲ ಎಂದು ಈ ದಿನ ನಮಗೆ ಒಂದು ಸರ್ಕ್ಯುಲರ್ ಕಳಿಸಿರುತ್ತಾರೆ. ಅದಕ್ಕೋಸ್ಕರ ನಮಗೆ ಈಗ ವಿತರಕರಿಗೆ ಅನ್ಯಾಯವಾಗಿದೆ. ವಿತರಕರಿಗಿಂತಲೂ ಮುಖ್ಯ ಅತಿ ಹೆಚ್ಚು ಅನ್ಯಾಯವಾಗ್ತಾ ಇರೋದು ನಮ್ಮ ರಾಜ್ಯದ ರೈತರುಗಳಿಗೆ. ರೈತರುಗಳಿಗೆ ಯಾವ ಥರ ಅನಾನುಕೂಲ ಆಗ್ತದೆ ಅಂತ ಹೇಳಿದ್ರೆ, ನಾವು ಹನಿ ನೀರಾವರಿಯನ್ನು ಅಳವಡಿಸಿದ ಮೇಲೆ ಅದಕ್ಕೆ 2-3 ವರ್ಷ ಕಂಪನಿಯಿಂದ ನನಗೆ ಅವ್ರಿಗೆ ಗ್ಯಾರಂಟಿ ಕೊಟ್ಟಿರ್ತಾರೆ. ಆ ಗ್ಯಾರಂಟಿ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪನಿಯಿಂದ ಬಂದು ಯಾರೂ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ಪ್ರತಿ ತಾಲೂಕು, ಹೋಬಳಿ, ಗ್ರಾಮ, ಜಿಲ್ಲಾ ಮಟ್ಟದಲ್ಲಿ ಇರೋದ್ರಿಂದ, ನಮ್ಮ ಸಂಘ ಸಂಸ್ಥೆಗಳಿರೋದ್ರಿಂದ ರೈತರುಗಳಿಗೆ ಯಾವುದೇ ತೊಂದರೆ ಆದರೂ ನಾವು ಇಮ್ಮಿಡಿಯೇಟಾಗಿ ಹೋಗಿ ನಾವಲ್ಲಿರಿ ಅವರ ಸಮಸ್ಯೆಯನ್ನು ಪರಿಹಾರಗೊಂಡು ರೈತರಿಗೆ ಯಾವುದೇ ಅನಾನುಕೂಲ ಆಗೋದಿಲ್ಲ. ಆದ್ದರಿಂದ ನಾವು ಘನ ಕರ್ನಾಟಕದ ಘನ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲಿ 4,000-5,000 ಜನ ವಿತರಕರಿದ್ದೇವೆ. ವಿತರಕರ ಜೊತೆಗೆ ಪ್ರತಿ ವಿತರಕನ ಆಫೀಸಿನಲ್ಲಿ ಅವರ ಕೆಳಗಿನ ಮಟ್ಟದಲ್ಲಿ 4-5 ಜನ ಕೆಲಸ ಮಾಡ್ತಾರೆ. ನೇರವಾಗಿ ಒಂದು 35,000-40,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಏಕಾಂಬಿಕಿ ಈ ಥರ ಮಾಡಿದ್ರೆ ನಮಗೆ ಆ 50,000 ಜನರೂ ಸಹ ನಿರುದ್ಯೋಗಿಗಳಾಗ್ತಾರೆ. ಈ ದಿನ ಕೋವಿಡ್ ಸಮಸ್ಯೆ ಇರೋದ್ರಿಂದ ಮೊದಲೇ ಎಲ್ಲ ನಿರುದ್ಯೋಗಿಗಳಾಗಿದ್ದಾರೆ. ನಮಗೆ ಇವಾಗಲೂ ನಮಗೆ ಕಂಪನಿಯಾಗಲಿ ಇಲ್ಲ ಸರ್ಕಾರದಿಂದ ಇವತ್ತುವರೆಗೂ ಯಾವುದೇ ಹನಿ ನೀರಾವರಿ ಯೋಜನೆಗಳಿಗೆ ಹೇಗೆ ಮಾಡಬೇಕು ಏನು ಅಂತ ಇಲ್ಲಿವರೆಗೆ ಕರೆಕ್ಟಾಗಿ ಬಂದಿಲ್ಲ. ರೈತರು ತುಂಬ ತೊಂದರೆಯಲ್ಲಿದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವಿತರಕರ ಬಿಲ್ಲನ್ನು ಮುಂದೆ ನಾವು ಇದೇ ಥರ ಹೀಗೆ ನೀವು ಹಿಂದೆ ಹೇಗೆ ಮಾಡ್ಕೊಂಡು ಹೋಗಿದ್ರಿ ಅದನ್ನು ಹೀಗೆ ಮುಂದುವರಿಸಿ ದಯವಿಟ್ಟು ರೈತರಿಗೆ ಅನುಕೂಲವಾಗಿ ಹಾಗೆ ಮಾಡಲು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೇನೆ. ಹಾಗೂ ಶ್ರೀ ಮಾನ್ಯ ತೋಟಗಾರಿಕಾ ಸಚಿವರಾದ ನಾರಾಯಣಗೌಡರಿಗೂ ನಾನು ಕೇಳ್ಕೊತೀನಿ. ನೀವು ರೈತರ ಕುಟುಂಬದಿಂದ ಹುಟ್ಟು ಬಂದಿರೋದ್ರಿಂದ ನಾರಾಯಣಗೌಡರೆ, ದಯವಿಟ್ಟು ರೈತರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ರೈತರಿಗೆ ಸ್ಪಂದಿಸಿ ರೈತರಿಗೆ ಒಳ್ಳೆ ಆಗೋದು ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೇನೆ.